ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ವಚ್ಛಂದವಾದ ಪರಿಸರ, ಹೆಸರಿಗೆ ಅನುಗುಣವಾಗಿ ಜ್ಞಾನವನ್ನ ಪ್ರಸಾರ ಮಾಡುವ ಜ್ಞಾನಧಾಮ ಶಾಲೆ. ಇಲ್ಲಿನ ಮಕ್ಕಳ ಸಾಧನೆ ಅಪಾರ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಹಾಗೂ ತ್ಯಾಮಗೊಂಡು ಎರಡೂ ಹೋಬಳಿಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಇಬ್ಬರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳ ಮಹಾಪೂರ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಜ್ಞಾನಧಾಮ ಶಾಲೆಯಲ್ಲಿ. ಇತ್ತೀಚೆಗೆ 2018-19 SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದು ಮಾದರಿ ಶಾಲೆಯಾಗಿದೆ. 46 ವಿದ್ಯಾರ್ಥಿಗಳು ಪರೀಕ್ಷೆ ಪಡೆದರೆ ಇದರಲ್ಲಿ ಉನ್ನತ ದರ್ಜೆ ಡಿಸ್ಟಿಂಕ್ಷನ್ ಅನ್ನ 25 ವಿದ್ಯಾರ್ಥಿಗಳು ಪಡೆದರೆ 21 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಜ್ಞಾನಧಾಮ ಶಾಲೆಯಲ್ಲಿ ಕುಶಾಲ್ 610 ಅಂಕ ಪಡೆದರೆ ಶ್ವೇತಾ 600 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. 10 ಬಂದಿದೆ, 98% ಬಂದಿದೆ. ಮತ್ತೆ ತ್ಯಾಮಗೊಂಡ್ಲು ಮತ್ತೆ ಸೋಮಪುರ ಹೋಗ್ಲಿಕ್ಕೆ ಫಸ್ಟ್ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿದ್ದಾರೆ. ನಾನು ನೀನು ಯಾವ ರೀತಿ ಖುಷಿಯಾಗಿದೆಯಪ್ಪ? ನನಗೂ ಕೂಡ ತುಂಬ ಖುಷಿ ಆಗ್ತಿದೆ. ನಾನು ಸ್ಟೇಟ್ ಟಾಪರ್ ಆಗಬೇಕು ಅಂದ್ಕೊಂಡಿದ್ದೆ. ಸ್ಟೇಟ್ ಟಾಪರ್ ಆಗಲಿಲ್ಲ ಅಂದ್ರೂ ಹೋಬಳಿ ಟಾಪರ್ ಆಗಿರೋದಕ್ಕೆ ನನಗೆ ಸ್ವಲ್ಪನಾದರೂ ಖುಷಿ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಯಾರು ಶ್ರಮ ಜಾಸ್ತಿ ಇದೆ, ನಿಮ್ಮ ಟೀಚರ್ಸ್ ಯಾವ ರೀತಿ ಇದು ಮಾಡಿದ್ರು? ಎಲ್ಲರದು ಈಕ್ವಲ್ ಆಗಿದೆ. ಆದರೆ ಟೀಚರ್ಸ್ ನಮಗೆ ಪಾಠ ಮಾಡಿದ್ನೆಲ್ಲ ಅಬತ್ತಿಂದ ಅಬತ್ತೇ ಓದಿದಾಗ ಅವ್ರ ಶ್ರಮದ ಜೊತೆ ನಮ್ಮ ಶ್ರಮ ಸೇರಿ ನಮ್ಮದು ಇನ್ನೂ HK ಮಾರ್ಕ್ಸ್ ಬರುತ್ತೆ. ಅವತ್ತಿಂದ ಫಸ್ಟ್ ಡೇ ಸ್ಟಾರ್ಟ್ ಆದಾಗ್ಲಿಂದನೂ ನಾವು ಎಫರ್ಟ್ ಪಟ್ಟರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಈ ಇಬ್ಬರು ಮಕ್ಕಳು ವೈದ್ಯ ವೃತ್ತಿಯ ಕಲಿಕೆ ಮಾಡುವ ಗುರಿ ಹೊಂದಿದ್ದು ಅಂದಿನ ಪಾಠವನ್ನ ಅಂದಿನ ದಿನವೇ ಓದುವ ಹವ್ಯಾಸ ಹೊಂದಿದ್ದೆವು. ಇದು ನಮ್ಮ ಸಾಧನೆಗೆ ಅನುಕೂಲವಾಯಿತು. ಶಾಲೆಯ ಶಿಕ್ಷಕರ ಬೋಧನೆಯನ್ನ ಕ್ರಮಬದ್ಧವಾಗಿ ಓದಬೇಕು ಎಂದು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. 6% ಬಂದಿದೆ. ಇದ್ರಲ್ಲಿ ಜಾಸ್ತಿ ನಮ್ಮ ಅಪ್ಪ ಅಮ್ಮಂದು ಮತ್ತೆ ನಮ್ಮ ಟೀಚರ್ಸ್ಗಳಿಗೆ ಜಾಸ್ತಿ ಸಪೋರ್ಟ್ ಇದೆ. ನಮ್ದು 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋದ್ರೂ ಕೂಡ ನಮಗಿಂತ ಜಾಸ್ತಿ ನಮ್ಮ ಟೀಚರ್ಸ್ಗಳೇ ನೋವು ಅಥವಾ ಸಂತೋಷ ಪಡೋರು. ಇದರಿಂದ ಟೀಚರ್ಸ್ಗಳು ಜಾಸ್ತಿ ನಮಗೆ ಕಾನ್ಸಂಟ್ರೇಷನ್ ಮಾಡಿಸೋರು ಓದಿನ ಬಗ್ಗೆ. ಅದರಿಂದ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕೆ ಸಾಧ್ಯ ಆಯಿತು. ಟೀಚರ್ಗಳು ಏನೇನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು ಮತ್ತು ಅವತ್ತಿಂದ ಅವತ್ತಿಗೆ ಓದಬೇಕು ಅಂತ. ನಾನು 4 ಅವರ್ಸ್ ಅಥವಾ 5 ಅವರ್ಸ್ ಡೈಲಿ. ಇನ್ನು ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಮಾತನಾಡಿ, ನಮ್ಮ ಶಾಲೆಯ ಎಲ್ಲಾ ವ್ಯವಸ್ಥೆಗಳನ್ನ ಹಾಗೂ ವಿಶೇಷ ತರಗತಿ ರಾತ್ರಿ ತರಗತಿಗಳನ್ನ ಬಳಸಿಕೊಂಡು ಈ ಮಕ್ಕಳು ಉನ್ನತ ಸಾಧನೆ ಮಾಡಿದ್ದಾರೆ. ಕನ್ನಡ, ಆಂಗ್ಲ, ಹಿಂದಿ, ಸಮಾಜ ವಿಜ್ಞಾನ ವಿಷಯಗಳಲ್ಲಿ ನಮ್ಮ ಮಕ್ಕಳು 100ಕ್ಕೆ 100 ಅಂಕ ಪಡೆದಿದ್ದಾರೆ. ಅಲ್ಲದೆ ಕುಶಾಲ್ ಹಾಗೂ ಶ್ವೇತಾ ನಮ್ಮ ಶಾಲೆಯ ಜೊತೆಗೆ ಎರಡೂ ಹೋಬಳಿಗಳಿಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ವರ್ಷ ಇನ್ನೂ ಹಲವು ಸಾಧನೆ ಮಾಡಲು ಯೋಜನೆ ರೂಪಿಸಿದ್ದೇವೆ ಎಂದು ತಿಳಿಸಿದರು. ತುಂಬಾ ಖುಷಿ ಆಗ್ತಿದೆ. 2018-19 ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 46 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿರ್ತಾರೆ. ಇದರಲ್ಲಿ 25 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಇನ್ನು 21 ಮಕ್ಕಳು ಫಸ್ಟ್ ಕ್ಲಾಸನ್ನು ಪಡೆದಿರ್ತಾರೆ. ಅಂದರೆ 100% ರಿಸಲ್ಟ್ ಬಂದಿದೆ, ಜೊತೆಗೆ 100% ಫಸ್ಟ್ ಕ್ಲಾಸ್ ಬಂದಿದೆ ಸರ್. ತುಂಬ ಖುಷಿ ಆಗ್ತಿದೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಕುಶಾಲ್ ಮತ್ತು ಶ್ವೇತಾ ಇರ್ಬೋದು, ಇಬ್ಬರು ಯಾವ ರೀತಿ ಹಾರ್ಡ್ ವರ್ಕ್ ಮಾಡಿದ್ರು, ಹೈಯೆಸ್ಟ್ ಮಾರ್ಕ್ಸ್ ಇದ್ರ ಬಗ್ಗೆ? ಕುಶಲ್ಲು ಮತ್ತು ಶ್ವೇತಾ ಆಗ್ಬೋದು, ನಮ್ಮ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಆಗ್ಬೋದು, ಅವರು ಇಡೀ 1 ವರ್ಷದ ಪ್ಲಾನನ್ನು ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ರು. ಅವರ ಗುರಿ ಮೊದಲನೇ ನಿರ್ದಿಷ್ಟಪಡಿಸ್ಕೊಂಡಿದ್ರು. ನಾವು ಹಿಂಗೆ ಓದಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಅದನ್ನು ಗುರಿ ನಿರ್ದಿಷ್ಟಪಡಿಸ್ಕೊಂಡಿದ್ದಕ್ಕೆ ಅವ್ರಿಗೆ ಯಶಸ್ಸು ತನ್ನ ತಾನಾಗೆ ಲಭಿಸಿದೆ. ನೀವು ಯಾವ ರೀತಿ ಅವ್ರಿಗೆ ಇಲ್ಲಿ ಪಾಠ ಪ್ರವಚನ ಇರ್ಬೋದು, ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆ ಸರ್? ಪಾಠ ಪ್ರವಚನಗಳಂತಂದರೆ ನಮ್ಮ ಆಡಳಿತ ಮಂಡಳಿ ಸದಾ ಕಾಲ ನಮಗೆ ಮಾರ್ಗದರ್ಶನ ನೀಡ್ತಾ ಇರುತ್ತೆ. ಹಾಗೆ ನಮ್ಮ ಟೀಚರ್ಸ್ನ ಅವಿರತ ಶ್ರಮ ಇರ್ತಾರೆ. ಯಾರೂ ಕೂಡ ಸಮಯಕ್ಕೆ ದಿನಕ್ಕೆ ನಾವು ನಿಗದಿಯಾಗಿಲ್ಲ. ಇವತ್ತು ಭಾನುವಾರದತ್ತು ವಿಶೇಷ ತರಗತಿಗಳಾಗ್ಬೋದು, ಬೆಳಗ್ಗೆ ಮತ್ತು ಸಂಜೆ ತರಗತಿಗಳಾಗ್ಬೋದು, ಇವನ್ ಕೊನೆ ಜನವರಿ ಎಕ್ಸಾಮ್ಗಿಂತ 3.5 ತಿಂಗಳು ಮುಂಚೆ ಕೂಡ ನಾವು ರಾತ್ರಿ ತರಗತಿಗಳನ್ನ ನಡೆಸಿದ್ದೀವಿ. ಒಟ್ಟಾರೆ ಗ್ರಾಮೀಣ ಪ್ರದೇಶದ ಶಾಲೆಯ ಮಕ್ಕಳು ನಗರ ಪ್ರದೇಶದ ಮಕ್ಕಳಿಗಿಂತ ಏನೂ ಕಡಿಮೆ ಇಲ್ಲ ಎಂಬಂತೆ ಸಾಧನೆ ಮಾಡಿರುವುದು ಪೋಷಕರಲ್ಲಿಯೂ ಹರ್ಷದ ಜೊತೆಗೆ ಶಾಲೆಯ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿದ್ದೆ.